एग्जांपल नम इन्फोसिस कंपनी नम सुधा मूर्ति अलग फैल होता इंटरव्यू इंटरव्यू फैल नो फैल स्पेशल फैल नोड़ा सर्टिफिकेट इंजीनियर जो नाम संगीत पर्फार्म स्पेशल मदे कॉन्सट्रेट में आती हेतर हाँ नहीं
ಹಾಗೂ ಮಾಡಿ. ನಿಮ್ಗೆಲ್ಲ ಗೊತ್ತು ಸಾಂಸ್ಕೃತಿಕ ನಗರಿ ಅಂದ್ರೆ ಮೈಸೂರು ಅಂತ ಹೇಳ್ತಾರೆ, ಸಂಗೀತ ಕಾಶಿ ಅಂದ್ರೆ ಧಾರವಾಡ ಅಂತ ಹೇಳ್ತಾರೆ. ಆದ್ರೆ ಇತ್ತೀಚಿನ ಕೆಲವು ವರ್ಷಗಳಿಂದ ಪರ್ಟಿಕ್ಯುಲರ್ ಆಗಿ ನಮ್ಮ ಹೊನ್ನಾವರ ಕುಮಟಾ ಪಟ್ಟಣ ಈ ಮೂರು ತಾಲೂಕುಗಳು ಸಂಗೀತ ಕ್ಷೇತ್ರದಲ್ಲಿ ಬಹಳ ಸಾಧನೆಯನ್ನ ಮಾಡ್ತಾರೆ. ಯಾಕೆಂದ್ರೆ ಈ ಬಹಳ ವರ್ಷಗಳಿಂದ ಇಲ್ಲಿ ಆಗುವಂತ ಸಂಗೀತ ಕ್ಷೇತ್ರಕ್ಕೆ ಸಿಗುವಂತ ಪ್ರೋತ್ಸಾಹ, ಅಲ್ಲಲ್ಲಿ ನಡೆಯುವಂತ ಸಂಗೀತ ಕಾರ್ಯಕ್ರಮಗಳು, ಮನೆಮನೆಯಲ್ಲಾಗುವಂತ ಸಂಗೀತ ಕಾರ್ಯಕ್ರಮಗಳು, ಇತ್ತೀಚೆಗೆ ಅತ್ಯಂತ ಕಿರಿಯ ವಯಸ್ಸಿನ ಮಕ್ಕಳು ಕೂಡ ಸಂಗೀತದಲ್ಲಿ ಪಾಲ್ಗೊಳ್ಳುವಂಥದ್ದು ನಾವು ನೋಡಿದಾಗ ಅನಿಸ್ತದೆ. ನಮ್ಮ ಈ ಕರಾವಳಿ ಭಾಗ ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆಯ ಹೆಜ್ಜೆಯನ್ನು ಹಾಕ್ತಾ ಇದೆ, ಒಳ್ಳೆಯ ದಾಪುಗಳನ್ನು ಹಾಕ್ತಾ ಇದೆ. ಇದಕ್ಕೆ ಕಾರಣ ಅಂದರೆ ಇಲ್ಲಿ ಸೇರಿರುವಂಥ ಎಲ್ಲ ಸಂಗೀತ ಗುರುಗಳು, ಸಂಗೀತ ಇರಲಿ, ತಲ್ಲ ಇರಲಿ, ಒಗ್ಗಲಿರಲಿ, ಅವರ ಒಂದು ಪ್ರಯತ್ನದಿಂದ, ಅವರ ಒಂದು ಪ್ರಾಬಲ್ಯದಿಂದ ಇವತ್ತು ಮನೆ ಮನೆಯಲ್ಲಿ ಸಂಗೀತ ಬೆಳೀತಾ ಇದೆ. ಇದನ್ನೆಲ್ಲ ನಾನು ನೋಡಿದಾಗ ನಮ್ಮ ಮಹಾವಿದ್ಯಾಲಯದಲ್ಲಿ 1964 ನಮ್ಮಲ್ಲಿ ಸಂಗೀತ ಇದೆ, ಕಾಲೇಜ್ ಪ್ರಾರಂಭವಾದಲ್ಲಿಂದ ಸಂಗೀತ ವಿಭಾಗ ಇದೆ. ನಾನು ತಿಳಿದುಕೊಂಡೆ ಯೂನಿವರ್ಸಿಟಿಯಲ್ಲಿ 1965 ಸಂಗೀತ ಪ್ರಾರಂಭ ಆಗಿದೆ. ಎಂ ಪಿ ಸೊಸೈಟಿಯಲ್ಲಿ ಎಸ್ ಡಿ ಎಂ ಕಾಲೇಜಿನಲ್ಲಿ 1964 ಸಂಗೀತ ಪ್ರಾರಂಭ ಆಗಿದೆ, ಸಂಗೀತ ವಿಭಾಗ ಪ್ರಾರಂಭ ಆಗಿದೆ. ಹಾಗಾಗಿ ಅಲ್ಲಿಂದ ಇಲ್ಲಿಯವರೆಗೆ ನಮ್ಮ ಸಂಸ್ಥೆ ಸಹಸ್ರಾರು ಜನರಿಗೆ ಸಂಗೀತ ವಿದ್ಯೆಯನ್ನು ಉಣಗೊಳಿಸಿದೆ. ಇವತ್ತು ಭಾಳಷ್ಟು ಕ್ಷೇತ್ರದಲ್ಲಿ ಜಗತ್ತಿನಾದ್ಯಂತ ಬೇರೆ ಬೇರೆ ಅವರ ವೃತ್ತಿಯಲ್ಲಿ ತೊಡಗಿದ್ದಾರೆ, ಅದರ ಸಂಗೀತವನ್ನು ಇವತ್ತು ಉಳಿಸಿ ಬೆಳೆಸಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗೆ ನಾವು ವಿಚಾರ ಮಾಡಿದಾಗ ನಮ್ಮ ಡಾಕ್ಟರ್ ಎಪಿ ಕಕ್ಕಿ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಕಳೆದ 4 ಬೇರೆ ಬೇರೆ ಸರ್ಟಿಫಿಕೇಟ್ ಅನ್ನು ಕೋರ್ಸನ್ನು ಮಾಡ್ತಾ ಇದೆ. ಅದು ಬೇರೆ ಬೇರೆ ಕ್ಷೇತ್ರದಲ್ಲಿ, ಇವತ್ತು ಟೆಕ್ನಿಕಲ್ ಕ್ಷೇತ್ರ ಇರ್ಬೋದು, ಅಥವಾ ಕೋಚಿಂಗ್ ಇರ್ಬೋದು, ಅಥವಾ ಮಕ್ಕಳಿಗೆ ಬೇಕಾಗುವಂಥ ಬೇರೆ ಬೇರೆ ತರಬೇತಿಗಳಿರ್ಬೋದು. ನಾನು ಹೇಳ್ತಾ ಬಂದೆ ಕೆಲವು ವರ್ಷಗಳಿಂದ ನನ್ನ ಮನಸ್ಸಲ್ಲಿ ಇತ್ತು, ನಾನು ಸಂಗೀತ ವಿಭಾಗದ ವಸ್ತುಗಳನ್ನು ಚರ್ಚೆ ಮಾಡ್ತಾ ಇದ್ದೆ. ಸಂಗೀತ ಕ್ಷೇತ್ರಕ್ಕೆ ನಾವೇನಾದರೂ ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸಿಂದ ಕೊಡಬೇಕು ಅಂತ. ಇದಕ್ಕೆ ನಮ್ಮ ಸಂಗೀತ ವಿಭಾಗದ ಗೋಪುರಗಳೆಯವರು, ನಮ್ಮ ಒಬ್ಬಣ್ಣವರು, ನಮ್ಮ ಶಾಸ್ತ್ರಿಗಳೆಲ್ಲ ಸೇರಿ ತುಂಬ ಸಹಕಾರ ಕೊಡ್ತಾರೆ, ಪ್ರಾಚಾರ್ಯರು. ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಕರಾವಳಿ ಭಾಗದಲ್ಲಿ ಬಹಳಷ್ಟು ಸಂಗೀತ ಶಾಲೆಗಳಿವೆ, ತುಂಬ ವ್ಯವಸ್ಥಿತವಾಗಿ ಸಂಗೀತ ಶಾಲೆ ನಡೀತಾ ಇದೆ. ಇವತ್ತಿಗೆ ಇವತ್ತು ಸಂಗೀತ ಕ್ಷೇತ್ರ ಇವತ್ತು ಬಹಳ ಪ್ರಾಬಲ್ಯದಿಂದ ಇದ್ದರೆ ಅಲ್ಲ ಸಂಗೀತ ಗುರುಗಳ ಕಾರಣ. ಭಾಳ ಒಳ್ಳೆಯ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾರೆ. ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸಿಂದ ಆ ಎಲ್ಲ ಸಂಗೀತ ಶಾಲೆಗಳನ್ನು ಭಾಳ ಪ್ರೀತಿಯಿಂದ ಒಂದು ಪ್ಲಾಟ್ಫಾರ್ಮಿಗೆ ತರಬೇಕು ಅಂತ ನನ್ನ ಉದ್ದೇಶ. ಅಷ್ಟೊಂದು ಪ್ಲಾಟ್ಫಾರ್ಮ್ ಬೇಕು ಆ ಸಂಗೀತ ಶಾಲೆಗಳಿಗೆ, ಒಂದು ಪ್ಲಾಟ್ಫಾರ್ಮ್. ಕಾರಣ ಇಷ್ಟೇ, ಪ್ರತಿ ಶಾಲೆಗಳಲ್ಲಿ ಇವತ್ತು ಒಳ್ಳೆ ವಿದ್ಯಾರ್ಥಿಗಳು ತಯಾರಾಗ್ತಾ ಇದ್ದಾರೆ, ಪ್ರತಿ ಸಂಗೀತ ಶಾಲೆಗಳಲ್ಲಿ ಒಳ್ಳೆ ವಿದ್ಯಾರ್ಥಿಗಳು ತಯಾರಾಗ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಇದೊಂದು ಪ್ಲಾಟ್ಫಾರ್ಮ್ ಮಾಡಬೇಕು. ನಮ್ಮ ಮಹಾವಿದ್ಯಾಲಯ, ನಮ್ಮ ಡಾಕ್ಟರ್ ಎಂ ಪಿ ಕಕ್ಕಿ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಒಂದು ಪ್ಲಾಟ್ಫಾರ್ಮ್ ಮಾಡಬೇಕು. ಅವರಲ್ಲಿ ಏನು ಕಲ್ತಿದ್ದಾರೆ ಇವರಿಗೆ ಒಂದು ವೇದಿಕೆ ಕೊಡಬೇಕು, ಪರ್ಫಾರ್ಮೆನ್ಸ್ನ ಅವ್ರು ತೋರಿಸಿ ಒಂದು ವೇದಿಕೆಯನ್ನು ಕೊಡಬೇಕು. ಮತ್ತು ಎರಡನೇದಾಗಿ, ಈಗಾಗಲೇ ಭಾಳ ಸೊಗಸಾಗಿ ಅವರು ಹೇಳಿದ್ದಾರೆ ಸರ್ಟಿಫಿಕೇಟ್ ಕೋರ್ಸನ್ನು ಯಾಕೆ ಮಾಡಬೇಕು ಅಂತ, ಗುರು ಪರಂಪರೆ ಇದೆ. ಗುರು ಪರಂಪರೆ ಹೆಚ್ಚಾಗಿ ಬರವಾಗಲೂ ಸಂಗೀತ ಕ್ಷೇತ್ರದಲ್ಲಿ ಮಾತ್ರ ನನಗೆ ಗೊತ್ತಿದ್ದಾರೆ. ಇವತ್ತು ನಾನು ಎಷ್ಟೋ ಸಂಗೀತ ಕಾರ್ಯಕ್ರಮಗಳನ್ನು ನೋಡ್ತೇನೆ, ಗುರು ಸಂಗೀತ ಕ್ಷೇತ್ರದ ಸಂಗೀತ ಆರಾಧನೆ ಮಾಡ್ತಾ ಅದೇ ಇಲ್ಲದಿದ್ದರು ಶಿಷ್ಯ ಇವತ್ತು ಇವತ್ತು ದೊಡ್ಡ ಪೋಸ್ಟ್ಗೆ ಹೋಗಿರ್ತಾರೆ. ಆದರೂ ಆ ಕಾರ್ಯಕ್ರಮಕ್ಕೆ ಬಂದಾಗ ಗುರುವನ್ನು ನಮಸ್ಕರಿಸುವುದು, ಆ ಗುರುವಿನ ಸಂಗೀತದ ಪರಿಕರಗಳನ್ನು ತೆಗೆದುಕೊಂಡು ವೇದಿಕೆಯಲ್ಲಿ ಇಟ್ಟುಕೊಳ್ಳೋದು, ಇದನ್ನು ನೋಡಿದಾಗ ಮನಸ್ಸು ತುಂಬಿ ಬರ್ತದೆ. ಆ ಕ್ಷೇತ್ರದಲ್ಲಿ ಎಷ್ಟೊಂದು ಇವತ್ತು ಗುರು ಪರಂಪರೆ ಇರೋದು ನಮಗೆ ಕಂಡು ಬರ್ತದೆ. ಭಾಳ ಕ್ಷೇತ್ರಗಳಿಂದ ಇವತ್ತು ನಾವು ವೃತ್ತಿಪರ ಕೋರ್ಸ್ಗಳನ್ನು ನೋಡ್ತೇವೆ, ಆ ವಿದ್ಯಾರ್ಥಿಗಳು ಉತ್ತಮ ಮಟ್ಟಕ್ಕೆ ಹೋದ್ಮೇಲೆ ಹಾಗಿಡುವಂಥ ಸಂಸ್ಕಾರ ಬರ್ತದೆ. ಆದರೆ ಇವತ್ತು ಸಂಗೀತ ಕ್ಷೇತ್ರದಲ್ಲಿ ಮಾತ್ರ ಇವತ್ತು ಗುರುವಿನ ಆ ಸಂಗೀತ ಪರಿಕರಗಳನ್ನು ಹಿಡಿದು ಅವರೊಟ್ಟಿಗೆ ಹೋಗುವಂಥ ಒಂದು ಎಷ್ಟೊಂದು ದೊಡ್ಡ ವ್ಯಕ್ತಿಗಳನ್ನು ನಾವು ನೋಡ್ತೇವೆ. ಅಂದರೆ ಆ ವ್ಯಕ್ತಿತ್ವವನ್ನು ಕೊಡುವಂಥ ಸಂಗೀತ, ಸಂಸ್ಕಾರ ಕೊಡುವಂಥ ಸಂಗೀತ, ಸಂತೋಷವನ್ನು ಕೊಡುವಂಥ ಸಂಗೀತ, ಸತ್ಕಾರಗಳನ್ನು ರೂಢಿಸಿಕೊಡುವಂಥ ಸಂಗೀತ, ಸಂಗೀತದಲ್ಲಿ ಇದೆಲ್ಲ ಅಡಗಿದೆ. ಹಾಗಾಗಿ ಪರಸ್ಪರ ಬಾಂಧವ್ಯವನ್ನು ಬೆಸೆಯುವಂಥ ಒಂದು ಒಳ್ಳೆ ಪದ್ಧತಿ ಈ ಸಂಗೀತದಲ್ಲಿದೆ, ಸಂಸ್ಕಾರ ಕೊಡುವಂಥ ಪದ್ಧತಿ ಸಂಗೀತದಲ್ಲಿದೆ.
संगीत बेसदीत प्रोत्साह क्षेत्र बेसदा ना परस्पर आत्मीयर आते तुम संगीत शाले आ शाले प्लैटफार्म अली कलियों व्यार्थी सिलेबस मार्गदर्शन ना सिलेबस फॉलो इतने मार्गदर्शन होते अभी संगीत शाल संगीत गुरु मुंे नम मु कार्यक्रम के मुद्दे नम सर्टिफिकेट कॉर्स बेहतर संगीत गुरु इनवा सिलेबस मुदे परीक्षा पद्धति तुम न्यूट्रल अब प्रत्येक परीक्षा मत यह परीक्षा हेगी सर्टिफिकेट कॉर्स जॉन आगे आर तिंगा वर्ष पूरे सर्टिफिकेट सिगोदिल्ल पूरे कंप्यूटर सेंटर तिंगल कंप्यूटर को आर तिंगल कंप्यूटर को आर तिंगल होगी कंप्यूटर नोड़े सर्टिफिकेट को आर वर्ष होगी अल आर तिंगल होगी सर्टिफिकेट गुरुकुल के हादसा आ सर्टिफिकेट सिगोदिल्ल पर्फार्मेंस ना नोडबस परीक्ष के तेरगे और सर्टिफिकेट सर्टिफिकेट कॉर्स अरे केवल आवधिया मुगसदार सर्टिफिकेट परीक्ष तेरगे आगे व्यवस्थित आ परीक्ष तेरगे आगे प्रायोगिक लिखित परीक्ष तेरगे आदा आ सर्टिफिकेट आग मात्र आ सर्टिफिकेट के मान्यते गुरु संगीत कल विद्यार्थी एमपीटी इंस्टिट्यूट आफ् एक्सलेंस सर्टिफिकेट कॉर्स विद्यार्थी कल इले व्यार्थी तेरगे हमारे बरत नानूंदे आ सर्टिफिकेट कॉर्स नम इंस्टिट्यूट आफ् एक्सलेंस सर्टिफिकेट कॉर्स शाल तेरगे हमारे यहा गुरुदार ना दयमा मेन या गुरु पात्र बहुत व्यार्थी तीड़ मट के आ गुरु ना सर्टिफिकेट को ना परीक्ष आद्यार्थी तेरगे आगे आद्यार्थिया मूर्तिया आ संगीत गुरु आ सर्टिफिकेट संगीत गुरु बरु आ संस्थे संस्थे हेसरू बर ना नम जारी तर जो कलकाल हेगे नो यूनिवर्सिटी प्रांशुपाल मीटिंग चर्चे स्वतः योजना तरतने कालकाल संगीत नम इंस्टिट्यूट आफ् एक्सलेंस अड़ी बंध संगीत शाले मुख्यस्थर गुरु कालकाल तक ना वस्तु विश्वास तक चर्चे आ मुख्य ना शाल कोर्स बेस कार्यक्रम के आगमे मत नमस्कार सभा कार्यक्रम घटवा वंदना अर्पणे नेरवे पदवी महाविद्यालय प्राचार्य डॉक्टर विजय लक्ष्मी एम नायक मैडम विनती है समारंभ उपस्थित आड़ मंडलिया
ಜಿಲ್ಲಾ ಪದಾಧಿಕಾರಿಗಳಿಗೆ ನಮ್ಮೆಲ್ಲರ ಪರವಾಗಿ ನನ್ನ ನನ್ನ ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸುತ್ತೇನೆ ಅಂದರೆ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ನಮ್ಮ ಈ ಕರಾವಳಿ ಭಾಗದ ವಿವಿಧ ಶಾಲೆಗಳಲ್ಲಿ ಸಂಗೀತವನ್ನು ಬೋಧಿಸುತ್ತಿರುವ ಎಲ್ಲ ಸಂಗೀತ ಶಿಕ್ಷಕರಿಗೆ ಸಂಗೀತ ಆಸಕ್ತರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು समारंभद अध्यक्षत वह नम आड़ मंडल अध्यक्ष श्रीयुत कृष्णमूर्ति भट्ट नम निल परवा हृत्पूर्वक वंदन सल समय